ಮುಡಾ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಮತ್ತಷ್ಟು ಬಯಲಾಗ್ತಾ ಇದೆ ಕೇವಲ ಮೂವತ್ತಾರು ಮಂದಿಗೆ ಬರೋಬ್ಬರಿ ಎರಡು ನೂರ ಹನ್ನೊಂದು ಸೈಟ್ಗಳು ಮಂಜೂರಾಗಿದ್ದಾವೆ ಸಿಎಂ ಸಿದ್ದರಾಮಯ್ಯ ಅವರ ಸುತ್ತ ಸುತ್ತ ಇದ್ದಂತಹ ಈ ಒಂದು ಮುಡಾ ಭ್ರಷ್ಟಾಚಾರ ಈಗ ಕೇವಲ ಮೂವತ್ತಾರು ಮಂದಿಗೆ ಬರೋಬ್ಬರಿ ಎರಡು ನೂರ ಹನ್ನೊಂದು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿತ್ತು ಮಂಜೂರು ಮಾಡಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಪಡೆದವರ ಒಂದು ಪಟ್ಟಿ ಲಭ್ಯವಾಗ್ತಾ ಇದೆ ಮೂವತ್ತಾರು ಜನರಿಗೆ ಎರಡು ನೂರ ಹನ್ನೊಂದು ಸೈಟ್ಗಳು ಮಂಜೂರಾಗಿದ್ದಾವೆ ಯಾವತ್ತೋ ವಶಪಡಿಸಿಕೊಂಡಂತಹ ಭೂಮಿಗಳು ಈಗಿನದ್ದಲ್ಲ ಯಾವತ್ತೋ ವಶ ವಶಕ್ಕೆ ಪಡೆದುಕೊಂಡಂತಹ ಭೂಮಿಗಳಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರರ ಅವಧಿಯ ಆಯುಕ್ತರು ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರರ ಅವಧಿಯಲ್ಲಿ ಇದ್ದಂತಹ ಆಯುಕ್ತರು ಯಾವತ್ತೂ ಹೋಗಿರುವಂತಹ ಭೂಮಿಗೆ ಸೈಟ್ಗಳನ್ನು ಕೊಟ್ಟಿದ್ದಾರೆ ಅಬ್ದುಲ್ ವಾಜಿದ್ ಎಂಬವರಿಗೆ ಬರೋಬ್ಬರಿ ಇಪ್ಪತ್ತಾರು ಸೈಟ್ಗಳನ್ನು ಮಂಜೂರು ಮಾಡಿದ್ದಾರೆ ಅದರಲ್ಲೂ ಅಬ್ದುಲ್ ವಾಜಿದ್ ಅನ್ನುವಂತಹ ಒಬ್ಬ ವ್ಯಕ್ತಿಗೆ ಬರೋಬ್ಬರಿ ಇಪ್ಪತ್ತಾರು ಸೈಟ್ಗಳನ್ನು ಮಂಜೂರು ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಮತ್ತೆ ಬಯಲಿಗೆ ಬರ್ತಾ ಇದೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಡಾದಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಮತ್ತಷ್ಟು ಬಯಲಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿತ್ತು ಯಾವ ರೀತಿಯಾಗಿ ಇದರಲ್ಲಿ ಜನರನ್ನು ಏಮಾರಿಸುವಂತಹ ಒಂದು ಕೆಲಸ ಆಗಿತ್ತು ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಕೇವಲ ಮೂವತ್ತಾರು ಜನ ಮೂವತ್ತಾರು ಜನರಿಗೆ ಕೊಟ್ಟಿರೋದು ಬರೋಬ್ಬರಿ ಎರಡು ನೂರ ಹನ್ನೊಂದು ಸೈಟ್ಗಳು ಅಷ್ಟು ಸೈಟ್ಗಳು ಮಂಜೂರಾಗಿದ್ದಾವೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಪಡೆದವರ ಒಂದು ಪಟ್ಟಿ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ ಯಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾರ್ಯಾರು ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅವರ ಒಂದು ಪಟ್ಟಿ ಈಗ ಟಿ ವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿರುವಂಥದ್ದು ಈಗಲೋ ಆಗ್ಲೋ ವಶಪಡಿಸಿಕೊಂಡಂತಹ ಒಂದು ಜಮೀನುಗಳಲ್ಲ ಯಾವತ್ತೋ ಆಗಿನ ಕಾಲದಲ್ಲಿ ಅನೇಕ ವರ್ಷಗಳ ಹಿಂದೆ ವಶಕ್ಕೆ ಪಡೆದಂತಹ ಭೂಮಿಗಳು ಮುಳುಗಡೆಗೆ ಹೋಗಿರುವಂತಹ ಜಮೀನುಗಳು ಅದಕ್ಕೆ ಈಗ ನಿವೇಶನಗಳನ್ನು ಕೊಟ್ಟಿದ್ದಾರೆ ಯಾವತ್ತೋ ವಶ ಪಡೆದುಕೊಂಡಂತಹ ಭೂಮಿಗಳಿಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ ಮೂರರ ಅವಧಿಯ ಆಯುಕ್ತರೇನಿದ್ರು ಅವರು ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಅದರಲ್ಲಿ ಅಬ್ದುಲ್ಲ ವಾಜಿದ್ ಎಂಬವರಿಗೆ ಬರೋಬ್ಬರಿ ಇಪ್ಪತ್ತಾರು ಸೈಟ್ಗಳು ಮಂಜೂರಾಗಿದೆ ಹೀಗಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನುವಂಥದ್ದು ಚಾಗಿ ಬಯಲಾಗ್ತಾ ಇದೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳು ಟಿವಿ ಫೈವ್ ಕನ್ನಡಕ್ಕೆ ಲಭ್ಯವಾಗಿದೆ ಈ ಪ್ರಕರಣದಲ್ಲಿ ಯಾರ್ಯಾರು ಈಗ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಒತ್ತಡ ಹೇರಿನೋ ರಾಜಕೀಯ ಪ್ರಭಾವವನ್ನು ಬಳಸ್ಕೊಂಡೋ ದುಡ್ಡು ಕೊಟ್ಟೋ ಮತ್ತೊಂದು ಮಗದೊಂದು ವಾಮ ಮಾರ್ಗದಲ್ಲಿ ಯಾರ್ಯಾರು ಸೈಟ್ಗಳನ್ನು ಪಡೆದುಕೊಂಡಿದ್ರು ಅವರ ಹೆಸರುಗಳು ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ ಅದೇ ರೀತಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಪಡ್ಕೊಂಡವರಿಗೆ ಈಗ ಢವಢವ ಕೂಡ ಶುರುವಾಗಿದೆ ಇನ್ನೊಂದು ಸಾಮಾನ್ಯ ಸಭೆ ಕೂಡ ನಡೆದಿತ್ತು ಮುಡಾದಲ್ಲಿ ಮೊನ್ನೆ ತಾನೇ ಮುಡಾದಲ್ಲಿ ಒಂದು ಸಾಮಾನ್ಯ ಸಭೆ ಕೂಡ ಹಮ್ಮಿಕೊಳ್ಳಲಾಗಿತ್ತು ಡಿ ಸಿ ಅವರ ನೇತೃತ್ವದಲ್ಲಿ ಒಂದು ಸಾಮಾನ್ಯ ಸಭೆ ನಡೆದಿತ್ತು ಸಭೆ ಬಳಿಕ ಈಗ ಮೊದಲ ಪಟ್ಟಿ ಕೂಡ ಬಿಡುಗಡೆ ಆಗ್ತಾ ಇದೆ ಮುಡಾದ ಅಧಿಕಾರಿಗಳು ಇದೀಗ ಈ ಎಲ್ಲ ಒಂದು ವಿಷಯಗಳನ್ನು ಬಹಿರಂಗಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಬಾರ್ದು ಮತ್ತೆ ಆರೋಪಗಳು ಕೇಳಬರಬಾರ್ದು ಇದೇ ಕಾರಣಕ್ಕಾಗಿ ಈಗ ಒಂದೊಂದಾಗಿ ಪಟ್ಟಿಗಳು ಹೊರಬೀಳತಾ ಇದೆ ಹೀಗಾಗಿ ಯಾರ್ಯಾರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಎಲ್ರಿಗೂ ಈಗ ನಡುಕ ಶುರುವಾಗ್ತಾ ಇದೆ ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಅವರ ಹೆಸರನ್ನು ಬಳಕೆ ಮಾಡಿಕೊಂಡು ಆ ಆರೋಪ ಹೊರಗಡೆ ಬರ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರ ಹೆಸರನ್ನು ಢಾಲಿನ ರೀತಿಯಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು ಅನೇಕರು ಸಿ ಎಂ ಅವರೇ ಇದಾರು ಬಿಡ್ರಿ ಅವರಿಗೂ ಸೈಟ್ ಹೋಗಿದ್ದಾವೆ ನಮ್ಮನ್ನು ಉಳಿಸ್ಕೊಂಡು ಬಿಡ್ತಾರೆ ಅನ್ನುವಂತಹ ಒಂದು ಧೈರ್ಯದಲ್ಲಿ ಎಲ್ಲರೂ ಕೂಡ ಇದ್ರು ಎಲ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ ಇನ್ನು ಫಿಫ್ಟಿ ಫಿಫ್ಟಿ ಸೈಟ್ ಪಡೆದವರ ಪಟ್ಟಿಯನ್ನು ನೋಡೋದಾದರೆ ಈ ಪಟ್ಟಿಯನ್ನ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ ಒಟ್ಟು ಮೂವತ್ತಾರು ಜನರ ಒಂದು ಪಟ್ಟಿ ಪ್ರಕಟ ಆಗಿದೆ ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ಗಳು ಹೋಗಿದ್ದಾವೆ ಯಾರ್ಯಾರಿಗೆ ಎಷ್ಟೆಷ್ಟು ಸೈಟ್ಗಳು ಹಂಚಿಕೆ ಆಗಿದ್ದಾವೆ ಜಮೀನು ಎಷ್ಟೆಷ್ಟು ಹೋಗಿದೆ ಅವರದ್ದು ಇದೆಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ ಎಸ್ ಎಂ ಸಿ ಪದ್ಮಾ ಮಕ್ಕಳಾಗಿರುವಂತಹ ಬ್ರಿಜೇಶ್ ಅರಸ್ಗೆ ಐದು ಸೈಟ್ಗಳು ಹಂಚಿಕೆಯಾಗಿದ್ದಾವೆ ಸುಶೀಲಾ ಮಕ್ಕಳಾಗಿರುವಂತಹ ಸುಮಂತ್ ಅರಸ್ ಜಯಂತ್ ಅರಸ್ಗೆ ಆರು ಸೈಟ್ಗಳು ಮನು ಅರಸ್ ಜಯಂತ್ ಅರಸ್ ಅರ್ಚನಾ ಹಾಗೂ ಸುಮಂತ್ಗೆ ನಾಲ್ಕು ಸೈಟ್ಗಳು ಇನ್ನು ಮಹದೇವ್ ಮತ್ತು ಗೀತಾ ಹನ್ನೆರಡು ಸೈಟ್ಗಳು ಅಬ್ದುಲ್ ವಾಜಿದ್ ಎಂಬವರಿಗೆ ಇಪ್ಪತ್ತಾರು ನಿವೇಶನಗಳು ಹಂಚಿಕೆಯಾಗಿದ್ದಾವೆ ಸೈಯದ್ ಯೂಸಫ್ ಎಂಬವರಿಗೆ ಇಪ್ಪತ್ತೊಂದು ಸೈಟ್ಗಳು ಹಂಚಿಕೆಯಾಗಿದ್ದಾವೆ ರೂಪಾ ಎಂಬವರಿಗೆ ಮೂರು ನಿವೇಶನಗಳು ಪ್ರೇಮ ಎಂಬವರಿಗೆ ಎರಡು ಕನಕ ಎಂಬವರಿಗೆ ಒಟ್ಟು ಮೂರು ಲೋಕೇಶ್ ಎಂಬವರಿಗೆ ಎರಡು ರವಿ ಎಂಬವರಿಗೆ ಮೂರು ನಿಂಗಪ್ಪ ಇವರಿಗೂ ಕೂಡ ಎರಡು ಲಕ್ಷ್ಮಿ ಎಂಬವರಿಗೆ ಒಂದು ವೈರಮುಡಿ ಎಂಬವರಿಗೆ ಏಳು ಮಲ್ಲಪ್ಪ ಎಂಬವರಿಗೆ ಹತ್ತೊಂಬತ್ತು ಸುರೇಶಮ್ಮ ಎಂಬವರಿಗೆ ಹನ್ನೊಂದು ಮಹದೇವಮ್ಮ ಎಂಬವರಿಗೆ ಒಂದು ರವಿಶಂಕರ್ ರವಿ ವಿಶ್ವಕಂಠ ಎಂಬವರಿಗೆ ನಾಲ್ಕು ಸಿದ್ದಯ್ಯ ಎಂಬವರಿಗೆ ನಾಲ್ಕು ಸೈಟ್ಗಳು ಕಮಲಮ್ಮ ಎಂಬವರಿಗೆ ಒಂದು ಕೆ ಪಿ ಶಿವಪ್ರಸಾದ್ ಇವರಿಗೆ ಒಂದು ಸಯ್ಯದ್ ನುಸ್ರತ್ ಅವರಿಗೆ ಒಂದು ವೈಶಾಲಿ ಎಂಬವರಿಗೆ ಒಂದು ಪ್ರವೀಣ್ ಎಂಬವರಿಗೆ ಎರಡು ಸಿ ಕೆ ಭಾಸ್ಕರ್ ಎಂಬವರಿಗೆ ಒಂದು ಸಿ ಜೆ ರಾಜರಾಮ್ ಎಂಬವರಿಗೆ ಒಂದು ಚೌಡಯ್ಯ ಅವರಿಗೆ ಏಳು ಕ್ಯಾಥಡ್ರಲ್ ಸೊಸೈಟಿಗೆ ಆರು ಸುನಂದ ಅವರಿಗೆ ಒಂದು ಎಸ್ ಜಿ ಶಿವಶಂಕರ್ ಎಂಬವರಿಗೆ ಒಂದು ಕೆ ರಘುವೀರ್ ಕಾಮತ್ ಎಂಬವರಿಗೆ ಒಂದು ವಿಮಲಾ ಎಂಬವರಿಗೆ ಒಂದು ನಾಗರತ್ನ ಎಂಬವರಿಗೆ ಒಂದು ವೆಂಕಟಪ್ಪ ಎಂಬವರಿಗೆ ಹದಿನೇಳು ನಿವೇಶನಗಳು ಹಂಚಿಕೆಯಾಗಿದ್ದಾವೆ ದೇವಮ್ಮ ಎಂಬವರಿಗೆ ಹದಿನಾರು ನಿವೇಶನಗಳು ಆಲನಹಳ್ಳಿ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಹದಿಮೂರು ಹದಿಮೂರು ಸೈಟ್ಗಳು ಆಲನಹಳ್ಳಿ ಗೃಹ ನಿರ್ಮಾಣ ಸಹಕಾರ ಸಂಘಕ್ಕೆ ಹಂಚಿಕೆಯಾಗಿದ್ದಾವೆ ಹೀಗಾಗಿ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಹೆಸರುಗಳು ಕೂಡ ಬಯಲಾಗ್ತಾ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಒಟ್ಟು ಮೂವತ್ತಾರು ಜನರಿಗೆ ಸೈಟ್ಗಳು ಹಂಚಿಕೆಯಾಗಿದೆ ಮೂವತ್ತಾರು ಜನರಿಗೆ ಸರಿಸುಮಾರು ಎರಡು ನೂರ ಹನ್ನೊಂದು ಸೈಟ್ಗಳು ಹಂಚಿಕೆಯಾಗಿದೆ ಅಂದರೆ ನೋಡಬಹುದು ಇಲ್ಲಿ ಕೇವಲ ಮೂವತ್ತಾರು ಜನರಿಗೆ ಎರಡು ನೂರ ಹನ್ನೊಂದು ಸೈಟ್ಗಳು ಹಂಚಿಕೆಯಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾರ್ಯಾರು ಸೈಟ್ಗೆ ಹಂಚ್ ಸೈಟ್ಗಳು ಹಂಚಿಕೆ ಆಗಿದ್ದಾವೆ ಅವರ ಎದೆಯಲ್ಲಿ ಈಗ ನಡುಕ ಶುರುವಾಗ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಮುಡಾದಲ್ಲಿ ನಡೆದಿರುವಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿಯಾಗಿ ಇದನ್ನು ಮುಡಾದ ಅಧಿಕಾರಿಗಳು ಪರಿಗಣಿಸ್ತಾರೆ ತನಿಖೆ ಯಾವ ರೀತಿಯಾಗಿ ಆಗತ್ತೆ ಕ್ರಮ ಏನು ಕೈಗೊಳ್ಳುತ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಮುಡಾ ಪ್ರಕರಣ ಸರ್ಕಾರಕ್ಕೆ ಒಂದು ಭಾರಿ ಹಿನ್ನಡೆಯಾಗಿತ್ತು ಅಂತ ಹೇಳಿದರೂ ಕೂಡ ತಪ್ಪಾಗುವುದಿಲ್ಲ ಯಾಕಂದರೆ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗಿತ್ತು ಇದಾದ ನಂತರ ಸಿ ಎಂ ಅವರ ಒಂದು ಹೆಸರಿಗೆ ಸಂಬಂಧಪಟ್ಟಂತೆ ಸಿಎಂ ಹೆಸರೇ ಇದೆಯಲ್ಲ ಅಂತ ಅನೇಕರು ಅದನ್ನು ಢಾಲಾಗಿ ಬಳಕೆ ಮಾಡಿಕೊಂಡಿದ್ದು ಕೂಡ ಉಂಟು ಆದರೆ ಈಗ ಒಂದೊಂದಾಗಿ ತೆರೆಗಳು ಎಳೆ ಎಳೆಯಲಾಗ್ತಾ ಇದೆ ಮೂವತ್ತಾರು ಜನರ ಹೆಸರು ಹೊರಬಿದ್ದಿದೆ ಇದಕ್ಕೆ ಇವರ ವಿರುದ್ಧ ಏನು ಕ್ರಮ ಕೈಗೊಳ್ಳಬಹುದು ಈ ಪ್ರಕರಣ ಅಕ್ರಮ ಯಾವ ರೀತಿಯಾಗಿ ನಡೆದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಅಕ್ರಮ ಎಷ್ಟು ಮಟ್ಟಗಿದೆ ಅನ್ನೋದು ಸಾಕಷ್ಟು ಆರೋಪಗಳು ಬಂದವು ದೂರುಗಳು ದಾಖಲಾದವು ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕಡೆ ಲೋಕಾಯುಕ್ತ ಇರಬಹುದು ಜೊತೆಗೆ ಇನ್ನೊಂದು ದೇಸಾಯಿಯವರ ಆಯೋಗ ಇರಬಹುದು ಜೊತೆಗೆ ಇಡಿ ಅಧಿಕಾರಿಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಮುಖ್ಯವಾಗಿ ಮೊನ್ನೆ ಮೊನ್ನೆಯಷ್ಟೇ ಸಾಮಾನ್ಯ ಸಭೆಯನ್ನ ಮೂಡಾದ ಒಂದು ಸಾಮಾನ್ಯ ಸಭೆಯನ್ನ ನಡೆಸುವ ಮುಖಾಂತರ ಅಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಏನು ಅಕ್ರಮ ನಡೆದಿದೆ ಈ ಒಂದು ಹಿನ್ನೆಲೆಯಲ್ಲಿ ಅರ್ಹರಿಗೆ ಅಲ್ಲಿ ನಿವೇಶನಗಳು ಸಿಗೋದ್ರ ಬದಲಾಗಿ ಅನರ್ಹರಿಗೆ ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ಬೇರೆ ಬೇರೆಯವರ ಹೆಸರುಗಳಲ್ಲಿ ಅಕ್ರಮವನ್ನ ನಡೆಸುವಂಥದ್ದು ಜೊತೆಗೆ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಹೆಚ್ಚಿನದಾಗಿದೆ ಹೀಗಾಗಿ ಈ ಒಂದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿಕೆ ಆಗಿರತಕ್ಕಂಥ ನಿವೇಶನಗಳನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು ಅಂತ ಹೇಳಿ ಸದಸ್ಯರೆಲ್ಲರೂ ಕೂಡ ಒಮ್ಮತದ ಒಂದು ನಿರ್ಣಯವನ್ನ ಮಾಡಿದ್ರು ಆ ಒಂದು ನಿರ್ಣಯದ ಅನುಸಾರ ಅಂದ್ರೆ ಏನು ದೇಸಾಯಿ ಅವರ ಆಯೋಗದ ವರದಿ ಬರುತ್ತೆ ವರದಿ ಬಂದ ನಂತರ ಈ ಒಂದು ನಿರ್ಧಾರವನ್ನ ಅವ್ರಿಗೆ ತಿಳಿಸ್ತಕ್ಕಂಥದ್ದು ಜೊತೆಗೆ ಅದನ್ನು ರದ್ದುಪಡಿಸುವಂತ ಒಂದು ಕೆಲಸ ಕೂಡ ಆಗತ್ತೆ ಆ ನಂತರದ ಸಂದರ್ಭದಲ್ಲಿ ಈಗ ಏನು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನಗಳನ್ನು ಪಡೆದುಕೊಂಡಿದ್ದ ಇದ್ದಾರೆ ಅವರಿಗೆ ಒಂದು ರೀತಿ ಆತಂಕ ಶುರುವಾಗುತ್ತೆ ಜೊತೆಗೆ ಈಗಾಗಲೇ ಶುರುವಾಗಿರ್ತಕ್ಕಂಥದ್ದು ಜೊತೆಗೆ ಯಾರ್ಯಾರು ಇಲ್ಲಿ ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಪಡೆದಿದ್ದಾರೋ ಅವರೆಲ್ಲರಿಗೂ ಕೂಡ ಕಾನೂನು ಕಾನೂನು ರೀತಿಯಲ್ಲಿ ಅವ್ರಿಗೆ ಕ್ರಮ ಕೂಡ ಜರುಗ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಇರತಕ್ಕಂಥದ್ದು ಈಗ ಒಂದು ಒಂದು ಪಟ್ಟಿ ಸಿಕ್ಕಿರುವಂತದ್ದನ್ನು ನೋಡಿದಂತಹ ಸಂದರ್ಭದಲ್ಲಿ ಕೇವಲ ಮೂವತ್ತ ಆರು ಜನ ಇನ್ನೂರ ಹನ್ನೊಂದು ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಅದರಲ್ಲಿ ಅಬ್ದುಲ್ ವಾಜಿದ್ ಅಂತಕ್ಕಂಥವ್ರು ಏನೋ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಏನು ಇಪ್ಪತ್ತಾರು ನಿವೇಶನಗಳಿರಬಹುದು ಜೊತೆಗೆ ಗೃಹ ಗೃಹ ನಿರ್ಮಾಣ ಸಂಘಟನೆ ಸಂಘದವರು ತೆಗೆದುಕೊಂಡಿರ್ತಕ್ಕಂಥ ಹದಿಮೂರು ನಿವೇಶನಗಳಿರಬಹುದು ಹೀಗೆ ಸಿಕ್ಕ ಸಿಕ್ಕಂತವರೆಲ್ಲರೂ ಕೂಡ ಗರಿಷ್ಠ ಇಪ್ಪತ್ತಾರು ನಿವೇಶನಗಳು ಕನಿಷ್ಠ ಅಂತ ಹೇಳಿದ್ರೆ ಐದು ನಿವೇಶನಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಒಬ್ಬ ಒಬ್ಬ ವ್ಯಕ್ತಿಗಳೇ ಇರತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತವೆ ಈಗಾಗಲೇ ಏನು ಅಕ್ರಮದ ಆರೋಪ ಕೇಳಿ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗ್ತಾ ಇದೆ ಈ ಎಲ್ಲ ದಾಖಲಾದ ನಂತರ ಇಡೀ ಕಾರ್ಯಾಚರಣೆ ಇರ್ಬೋದು ಜೊತೆಗೆ ಈಗ ಆಗ್ತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಗಳಿದ್ದಾವೆ ಎಲ್ಲವೂ ಕೂಡ ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮವನ್ನು ಒಂದೊಂದಾಗಿ ಹೊರತರ್ತಾ ಇರತಕ್ಕಂಥದ್ದು ಹೀಗಾಗಿ ತಪ್ಪಿತಸ್ಥರಿದ್ದಾರೆ ಅವರಿಗೆ ಆತಂಕ ಶುರುವಾಗಿದೆ ಜೊತೆಗೆ ಬಿಲ್ಡರ್ಸ್ಗಳಿರ್ಬೋದು ಜೊತೆಗೆ ಡೆವಲಪರ್ಸ್ಗಳಿರ್ಬೋದು ಕೆಲ ಹಿಂದೆ ಇದ್ದಂತಹ ಅಧಿಕಾರಿಗಳು ಇರಬಹುದು ಜೊತೆಗೆ ರಾಜಕಾರಣಿಗಳು ಇರಬಹುದು ಇವರೆಲ್ಲರೂ ಕೂಡ ಯಾರ್ಯಾರು ಕಾನೂನು ಬಾಹಿರವಾಗಿ ನಿವೇಶನಗಳನ್ನು ಪಡೆದುಕೊಂಡಿದ್ದಾರೋ ಅವರಿಗೆ ನಡುಕ ಉಂಟಾಗಿದೆ ಜೊತೆಗೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತನೂ ಕೂಡ ಹೇಳಬಹುದು ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಮೇಲ್ನೋಟಕ್ಕೆ ಅಕ್ರಮ ನಡೆದಿರತಕ್ಕ ಕಂಡು ಬರ್ತಾ ಇದೆ ಇನ್ನು ತನಿಖೆ ನಡೆದಂತಹ ಸಂದರ್ಭದಲ್ಲಿ ಖಾತ್ರಿಪಡಿಸುವಂತಹ ಅಕ್ರಮ ಎಷ್ಟರ ಮಟ್ಟಿಗೆ ನಡೆದಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಯಾಕೆಂತ ಹೇಳಿದ್ರೆ ಲೋಕಾಯುಕ್ತದಲ್ಲಿ ಕೇವಲ ಹದಿನಾಲ್ಕು ನಿವೇಶನಗಳನ್ನು ಪಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಕೆಲಸ ಆಗಿದೆ ಅವ್ರ ಕುಟುಂಬದವರನ್ನ ವಿಚಾರಣೆಗೊಳಪಡಿಸುವಂತ ಕೆಲಸ ಆಗಿದೆ ಇಂತಹ ಸಂದರ್ಭದಲ್ಲಿ ಅವರನ್ನ ಹೊರತುಪಡಿಸಿದ್ರೆ ಹೀಗೆ ಇಪ್ಪತ್ತಾರು ಮೂವತ್ತು ನಲವತ್ತು ಐವತ್ತು ತೆಗೆದುಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ ಅವರನ್ನ ಎಷ್ಟರ ಮಟ್ಟಿಗೆ ವಿಚಾರಣೆಗೊಳಪಡಿಸಬೇಕಾಗುತ್ತೆ ಅವ್ರು ಮಾಡಿರತಕ್ಕಂಥ ಅಕ್ರಮ ಎಷ್ಟರ ಮಟ್ಟಿಗೆ ಇರುತ್ತೆ ಇದೆಲ್ಲವೂ ಕೂಡ ಹೊರಬರಬೇಕಾಗಿದೆ ಹೀಗಾಗಿ ಮುಖ್ಯಮಂತ್ರಿಗಳನ್ನೂ ಬಿಡದಂತಹ ಅಧಿಕಾರಿಗಳು ಇನ್ನು ಸಾಮಾನ್ಯ ಇಲ್ಲಿ ಇರತಕ್ಕಂತ ಅಧಿಕಾರಿಗಳು ಇರಬಹುದು ಜೊತೆಗೆ ಈ ಭಾಗದ ಕೆಲ ಏನು ರಾಜಕಾರಣಿಗಳು ಇರಬಹುದು ಜೊತೆಗೆ ಡೆವಲಪರ್ಸ್ ಗಳಿರಬಹುದು ಇವರಿಗೆ ಎಷ್ಟರ ಮಟ್ಟಿಗೆ ನಡುಕ ಇದೆ ಅಂತ ಕೂಡ ನಾವು ಊಹೆ ಮಾಡುವ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಅಕ್ರಮ ತಾಂಡವು ಇದೆ ಜೊತೆಗೆ ಈಗ ಮೇಲ್ನೋಟಕ್ಕೆ ಸಿಕ್ಕಿರತಕ್ಕಂಥ ಇನ್ನೂರು ಹನ್ನೊಂದು ನಿವೇಶನಗಳ ಹಂಚಿಕೆಯ ಒಂದು ಪಟ್ಟಿ ಏನಿದೆ ಈ ಒಂದು ಪಟ್ಟಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇನ್ನುಳಿದಂತಹ ನೂರಾರು ನಿವೇಶನಗಳು ಎಷ್ಟರ ಮಟ್ಟಿಗೆ ಅಲ್ಲಿ ಅಕ್ರಮದಿಂದ ಕಾನೂನು ಬಾಹಿರವಾಗಿ ಜನಗಳು ಪಡೆದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ತನಿಖೆ ದಿಕ್ಕು ಯಾವ ರೀತಿ ಬದಲಾಗ್ತಾ ಇರುತ್ತೆ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಯಾವ್ಯಾವ ರಾಜಕಾರಣಿಗಳ ಈ ಒಂದು ಯಾವ್ಯಾವ ರಾಜಕಾರಣಿಗಳು ಕಾನೂನು ಬಾಹಿರವಾಗಿ ಇಲ್ಲಿ ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು ಯಾರು ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಬೇರೆಯವರ ಹೆಸರುಗಳಲ್ಲಿ ಎಷ್ಟು ನಿವೇಶನಗಳನ್ನು ಮಾಡಿದ್ದಾರೆ ಡೆವಲಪರ್ಸ್ ಏನು ಮಾಡಿದ್ದಾರೆ ಅರ್ಹರೆಲ್ಲ ಅರ್ಹರು ನಿಜವಾಗ್ಲೂ ನಿವೇಶನಗಳನ್ನು ಪಡೆದುಕೊಂಡಿದ್ದಾರಾ ಅಥವಾ ಅನರ್ಹ ತೆಗೆದುಕೊಂಡಿದ್ದಾರಾ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ತನಿಖೆಯ ನಂತರ ಸಿಗುತ್ತೆ ಸದ್ಯಕ್ಕೆ ಫಿಫ್ಟಿ ಫಿಫ್ಟಿ ಅನುಪಾತದ ನಿವೇಶನಗಳನ್ನು ರದ್ದು ಮಾಡಬೇಕು ಅಂತಕ್ಕಂಥ ನಿರ್ಣಯ ಏನಿದೆ ಇದು ಅವರಿಗೆ ನುಡುಕವನ್ನು ಉಂಟು ಮಾಡಿರ್ತಕ್ಕಂಥದ್ದು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅದರ ಬೆನ್ನಲ್ಲೇ ಈಗ ಒಂದು ಈ ಅನ ಇನ್ನೂರು ಹನ್ನೊಂದು ನಿವೇಶನಗಳು ಏನು ಈಗ ಹಂಚಿಕೆ ಆಗಿರತಕ್ಕಂಥ ಒಂದು ಪಟ್ಟಿಯನ್ನು ಬೆಳಕಿಗೆ ಬಂದಿದೆ ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ನೂರಾರು ಸಂಖ್ಯೆಯ ನಿವೇಶನಗಳು ಅಕ್ರಮದಿಂದ ಕೂಡಿದ್ದಾವೆ ಅನ್ನೋದು ಅಂದ್ರೆ ಕಾನೂನು ಬಾಹಿರವಾಗಿ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ ಸಮಗ್ರವಾದಂತಹ ತನಿಖೆಯ ಬಳಿಕ ಏನೆಲ್ಲ ಇನ್ನೂ ಬೆಳವಣಿಗೆಗಳು ಆಗ್ತಾವೆ ಜೊತೆಗೆ ಯಾರ್ಯಾರಿಗೆ ಕ್ರಮ ಆಗುತ್ತೆ ಅನ್ನೋದು ನಾ ಕಾದ್ ನೋಡಬೇಕಿದೆ ಸಂತೋಷ್ ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ